ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ತಿಂಗಳಿಗೆ ಎರಡು ಸಾವಿರದಂತೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಕುಟುಂಬದ ಓರ್ವ ಮಹಿಳೆಗೆ ನೀಡುವ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಾವೆಲ್ಲರೂ ಕೇಳಿರುತ್ತೀರಿ ಹಾಗೆ ಕೆಲವರಿಗೆ ಅಲ್ಪ ಸ್ವಲ್ಪ ಗೊಂದಲಗಳು ಇದೆ ಹಾಗಾದರೆ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಹರು ಸಮಸ್ಯೆಗಳು ಬಂದರೆ ಯಾವ ನಂಬರಿಗೆ ಕಾಲ್ ಮಾಡಬೇಕು ಹಣ ಬ್ಯಾಂಕ್ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಬೇಕಾಗುವ ದಾಖಲೆಗಳು ಯಾವುವು ಯಾವ ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಆಫ್ಲೈನ್ ಮತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಕ್ರಮ ಹೇಗೆ ಎಂಬಿತ್ಯಾದಿ ಪ್ರಮುಖ ಅಂಶಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿಯೋಣ ಅದಕ್ಕೂ ಮುನ್ನ ವೀಕ್ಷಕರೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡುವುದನ್ನು ಮರಿಬೇಡಿ ಈಗ ವಿಷಯಕ್ಕೆ ಬರುವುದಾದರೆ ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವದಲ್ಲಿ ಭರವಸೆ ನೀಡಿದಂತೆ ಅಧಿಕಾರಕ್ಕೆ ಬಂದ ತರುವಾಯ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬದ್ಧವಾಗಿದೆ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಡೆದ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರಲು ಆದೇಶ ಹೊರಡಿಸಿದೆ ಹಾಗಾದರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ನೋಡುವುದಾದರೆ ಗೃಹಿಣಿಯರು ಭೂರಹಿತ ಮಹಿಳೆಯರು ಕೃಷಿ ಮಹಿಳೆಯರು ರಾಜ್ಯದೊಳಗಿನ ನಿರುದ್ಯೋಗ ಮಹಿಳೆಯರು ಹಾಗೆ ಮಹಿಳೆಯರ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಯಾವುದೇ ತಾರತಮ್ಯವಿಲ್ಲ ಎಲ್ಲ ಜಾತಿಯವರಿಗೂ ಸಮಾನ ಅವಕಾಶವಿದೆ ಒಂದು ಕುಟುಂಬದ ಒಬ್ಬ ಮಹಿಳೆಗೆ ಮಾತ್ರ ಅವಕಾಶ ಸರಕಾರಿ ಉದ್ಯೋಗಿಯಾಗಿರಬಾರದು ಕುಟುಂಬದ ಆದಾಯ ವರ್ಷಕ್ಕೆ ಎರಡು ಲಕ್ಷ ಮೀರಿರಬಾರದು ಅಂತ್ಯೋದಯ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ನಲ್ಲಿ ಫಲಾನುಭವಿ ಮಹಿಳೆಯ ಹೆಸರು ಮುಖ್ಯಸ್ಥರ ಸ್ಥಾನದಲ್ಲಿರಬೇಕು ಅರ್ಜಿದಾರರು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು ಮಹಿಳಾ ಫಲಾನುಭವಿಗಳ ಪತಿ ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ಕುಟುಂಬದ ಮುಖ್ಯಸ್ಥರು ಜಿ ಎಸ್ ಟಿ ರಿಟರ್ನ್ ಫೈಲ್ ಮಾಡುವರಾಗಿರಬಾರ್ದು ಇವಿಷ್ಟು ಪ್ರಮುಖವಾದಂಥ ಅರ್ಹತೆಗಳು ಹಾಗೆ ನಿಮಗೆ ಈ ಯೋಜನೆ ಬಗ್ಗೆ ಅರ್ಜಿ ಸಲ್ಲಿಸುವ ಕ್ರಮದ ಬಗ್ಗೆ ಗೊಂದಲಗಳಿದ್ದರೆ ಕರ್ನಾಟಕ ಗೃಹಲಕ್ಷ್ಮಿ ಯೋಜನೆಯ ಸಹಾಯವಾಣಿ ಒಂದು ಒಂಬತ್ತು ಸೊನ್ನೆ ಎರಡು ನಂಬರಿಗೆ ಕಾಲ್ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೋದು ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಬೇಕಾಗುವ ಅವಶ್ಯಕ ದಾಖಲೆಗಳ ಬಗ್ಗೆ ಒಮ್ಮೆ ನೋಡುವುದಾದರೆ ಕರ್ನಾಟಕದ ನಿವಾಸ ಪುರಾವೆ ಅಂದರೆ ವಾಸಸ್ಥಳ ಪ್ರಮಾಣಪತ್ರ ಮನೆಯ ಮುಖ್ಯಸ್ಥರ ಹೆಸರಿನಲ್ಲಿರುವ ಅಂದರೆ ಫಲಾನುಭವಿ ಹೆಸರಿರುವ ಅಂತ್ಯೋದಯ ಬಿ ಪಿ ಎಲ್ ಅಥವಾ ಎ ಪಿ ಎಲ್ನಲ್ಲಿ ಯಾವುದಾದರೂ ಒಂದು ಕಾರ್ಡ್ ಆಧಾರ್ ಕಾರ್ಡ್ ಇದು ಕಡ್ಡಾಯವಾಗಿರುತ್ತದೆ ಜಾತಿ ಪ್ರಮಾಣಪತ್ರ ಅನ್ವಯವಾದಲ್ಲಿ ಮಾತ್ರ ಇಲ್ಲವಾದಲ್ಲಿ ಬೇಡ ಹಾಗೆ ಆದಾಯ ಪ್ರಮಾಣಪತ್ರ ಮೊಬೈಲ್ ನಂಬರ್ ಬ್ಯಾಂಕ್ ಖಾತೆ ವಿವರಗಳು ಗುರುತಿನ ಪುರಾವೆ ನಿಮ್ಮ ಆಧಾರ್ ಕಾರ್ಡ್ ವೋಟರ್ ಐ ಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರೂ ಒಂದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಇವು ಬೇಕಾಗುವಂಥ ಪ್ರಮುಖ ದಾಖಲೆಗಳು ಹಾಗೆ ಕರ್ನಾಟಕ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪ್ರಾರಂಭವಾಗಿದೆ ಕೊನೆಯ ದಿನಾಂಕ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರು ಎಂದು ಹೇಳಲಾಗಿತ್ತು ಬಟ್ ಪ್ರಸ್ತುತ ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಿಲ್ಲ ಸರ್ಕಾರ ಮುಂದಿನ ದಿನಾಂಕ ನಿಗದಿಪಡಿಸುವವರಿಗೂ ಯಾರೆಲ್ಲ ಅರ್ಜಿ ಸಲ್ಲಿಸಲಿಲ್ಲ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಪ್ರಮುಖವಾಗಿ ಕರ್ನಾಟಕ ಗೃಹಲಕ್ಷ್ಮಿ ಯೋಜನೆಗೆ ಆನ್ಲೈನ್ ಅರ್ಜಿ ನಮೂನೆ ಮೂಲಕ ಹಾಗೆ ಆಫ್ಲೈನ್ ಅರ್ಜಿ ನಮೂನೆ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅರ್ಜಿ ಸಲ್ಲಿಸಿದ ನಂತರ ಗೃಹಲಕ್ಷ್ಮಿ ಯೋಜನೆಯ ನೋಡೆಲ್ ಇಲಾಖೆಯಾದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ಅರ್ಜಿಯನ್ನು ಪರಿಶೀಲಿಸಿ ಅರ್ಹತೆಯನ್ನು ಅಂತಿಮಗೊಳಿಸುತ್ತದೆ ಹಾಗಾದರೆ ಅಧಿಕೃತವಾಗಿ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಫಿಲಪ್ ಮಾಡಬೇಕು ಅಂತಂದರೆ ಸೇವಾ ಸಿಂಧು ಫೋರ್ಟಲ್ನಲ್ಲಿ ಅಥವಾ ಎಚ್ ಟಿ ಟಿ ಪಿ ಡಬಲ್ ಡಾಟ್ ಡಬಲ್ ಸ್ಲ್ಯಾಶ್ ಸೇವಾ ಸಿಂಧು ಸರ್ವಿಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಹಾಗೆ ಬೆಂಗಳೂರು ಒನ್ನಲ್ಲಿ ಕರ್ನಾಟಕ ಒನ್ನಲ್ಲಿ ಗ್ರಾಮೋನ್ ಫೋರ್ಟಲ್ನಲ್ಲಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಆನ್ಲೈನ್ನಲ್ಲಿ ಈ ಹಿಂದೆ ತಿಳಿಸಿದ ಫೋರ್ಟಲ್ನಲ್ಲಿ ಓಪನ್ ಮಾಡಿದಾಗ ಹೊಸ ವಿಂಡೋ ನಿಮ್ಮ ಪರದೆಯ ಮೇಲೆ ಕಾಣಿಸ್ತದೆ ಇಲ್ಲಿ ನೀವು ಗೃಹಲಕ್ಷ್ಮಿ ಆಯ್ಕೆ ಕಾಣುತ್ತೀರಿ ಅದರ ಮೇಲೆ ಟ್ಯಾಪ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇದರಲ್ಲಿ ಏನೇನು ತುಂಬಬೇಕು ಅಂತ ನೋಡೋಣ ಈ ಒಂದು ಈ ವಿಡಿಯೋದಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಇದೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಫೋಟೋವನ್ನು ಕಾಣ್ಬೋದು ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸರ್ ಅವರ ಫೋಟೋ ಕಾಣ್ಬೋದು ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫೋಟೋವನ್ನು ಕಾಣಬಹುದು ಈ ಅರ್ಜಿಯಲ್ಲಿ ನೀವು ಮೊದಲನೇ ಒಂದು ಅಂಶವನ್ನು ಗಮನಿಸುವುದಾದರೆ ಮನೆಯ ಯಜಮಾನಿಯ ಹೆಸರು ಮತ್ತು ವಿಳಾಸ ಅಲ್ಲಿ ಅವರ ಪೂರ್ಣ ವಿಳಾಸವನ್ನು ಬರೀಬೇಕು ತಾಲೂಕು ಮತ್ತು ಜಿಲ್ಲೆಯನ್ನು ಸಹ ಅಲ್ಲಿ ಬರೀಬೇಕಾಗುತ್ತೆ ಹಾಗೆ ಮನೆಯ ಯಜಮಾನಿಯ ಆಧಾರ್ ಸಂಖ್ಯೆ ಹಾಗೆ ಹಣ ಪಾವತಿ ಮಾಡಬೇಕಾದ ಮನೆ ಯಜಮಾನಿಯ ಬ್ಯಾಂಕ್ ಖಾತೆ ವಿವರಗಳನ್ನು ಇಲ್ಲಿ ಬರಿಬೇಕು ಪತಿಯ ಹೆಸರನ್ನು ಬರಿಬೇಕು ಪತಿಯ ಆಧಾರ್ ಸಂಖ್ಯೆಯನ್ನು ಬರಿಬೇಕು ಹಾಗೆ ವರ್ಗ ಎಸ್ ಎಸ್ಸಿ ಎಸ್ ಟಿ ಒ ಬಿ ಸಿ ಇತರೆ ಯಾವುದಂತ ಟಿಕ್ ಮಾಡಬೇಕು ಸಂಪರ್ಕಿಸಲು ಮೊಬೈಲ್ ನಂಬರ್ ಇಲ್ಲಿ ಮೊಬೈಲ್ ನಂಬರನ್ನು ಸಹ ಎಂಟ್ರಿ ಮಾಡಬೇಕು ಹಾಗೆ ಲಗತ್ತಿಸಬೇಕಾದಂಥ ದಾಖಲೆಗಳು ಯಾವುದಪ್ಪ ಅಂತಂದರೆ ಮನೆಯ ಯಜಮಾನಿಯ ದಾಖಲೆಗಳು ಇಲ್ಲಿ ಮನೆಯ ಯಜಮಾನಿ ಹೌದು ಅನ್ನೋದಕ್ಕೆ ಕೆಲವೊಂದಿಷ್ಟು ದಾಖಲೆಯನ್ನು ಕೇಳಿದರೆ ಅದನ್ನು ಲಗತ್ತಿಸಬೇಕು ಆಧಾರ್ ಕಾರ್ಡ್ ಪ್ರತಿ ಲಗತ್ತಿಸಲಾಗಿದೆಯೇ ಹೌದು ಅಥವಾ ಇಲ್ಲ ಅಂತ ಕೇಳಿದರೆ ಇಲ್ಲಿ ಆಧಾರ್ ಕಾರ್ಡು ಕಡ್ಡಾಯವಾಗಿರುತ್ತೆ ಹಾಗೆ ಪತಿಗೆ ಸಂಬಂಧಿಸಿದ ದಾಖಲೆಗಳು ಇಲ್ಲೂ ಸಹ ಪತಿಗೆ ಸಂಬಂಧಿಸಿದ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗ್ತದೆ ಹಾಗೆ ಆಧಾರ್ ಕಾರ್ಡ್ ಪ್ರತಿ ಲಗತ್ತಿಸಲಾಗಿದೆಯೇ ಹೌದು ಅಥವಾ ಇಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ತುಂಬಬೇಕಾಗುತ್ತೆ ಹಾಗೆ ನೀವು ಇಲ್ಲಿ ನೋಡಿ ಇಲ್ಲೊಂದು ಸ್ವಯಂ ಘೋಷಣೆಯನ್ನು ನೋಡ್ಬೋದು ನಾನು ಮತ್ತು ನನ್ನ ಪತಿ ಆದಾಯ ತೆರಿಗೆ ಪಾವತಿದಾರರಾಗಿರುತ್ತೇವೆ ಹೌದು ಅಥವಾ ಇಲ್ಲ ಅಂತ ಮಾಡಬೇಕು ನಾನು ಮತ್ತು ನನ್ನ ಪತಿ ಜಿ ಎಸ್ ಟಿ ಪಾವತಿದಾರರಾಗಿರುತ್ತೇವೆ ಹೌದು ಅಥವಾ ಇಲ್ಲ ಇಲ್ಲಿ ಇಲ್ಲಾಂದರೆ ಮಾತ್ರ ನೀವು ಅರ್ಹರಾಗಿರ್ತೀರಿ ಅರ್ಹರಾದರೆ ಮಾತ್ರ ಇಲ್ಲಿ ನೀವು ಅಪ್ಲಿಕೇಶನ್ ತುಂಬಲಿಕ್ಕೆ ಬಂದಿರ್ತೀರಿ ಹಾಗೆ ನಾನು ಒದಗಿಸಿರುವ ಎಲ್ಲ ವಿವರಗಳು ನನ್ನ ತಿಳುವಳಿಕೆಯಂತೆ ಸಮರ್ಪಕವಾಗಿದೆ ನನ್ನ ಕುಟುಂಬ ಮನೆಯಲ್ಲಿ ನಾನೇ ಮನೆ ಒಡೆಯತಿಯಾಗಿರುತ್ತೇನೆ ನಾನು ಒದಗಿಸಿರುವ ಮಾಹಿತಿಯು ಯಾವುದೇ ಕಾಲದಲ್ಲಿ ಸುಳ್ಳೆಂದು ಕಂಡುಬಂದಲ್ಲಿ ಕಾನೂನಿನ ಕ್ರಮಕ್ಕೆ ಒಳಗಾಗಲು ಹಾಗೂ ನಾನು ಪಡೆದ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯವನ್ನು ಸರ್ಕಾರಕ್ಕೆ ಮರು ಪಾವತಿಸಲು ಬದ್ಧಳಾಗಿರುತ್ತೇನೆಂದು ಈ ಮೂಲಕ ದೃಢೀಕರಿಸುತ್ತೇನೆ ಅಂತೇಳಿ ಒಂದು ಸ್ವಯಂ ಘೋಷಣೆಯನ್ನು ಮಾಡಬೇಕಾಗುತ್ತೆ ಇದು ಇಂಗ್ಲೀಷ್ನಲ್ಲೂ ಇದೆ ಮತ್ತು ಕನ್ನಡದಲ್ಲೂ ಇದೆ ಅದನ್ನು ಮಾಡಿ ದಿನಾಂಕ ಪ್ಲೇಸು ಮತ್ತು ನಿಮ್ಮ ಸಿಗ್ನೇಚರನ್ನು ಮಾಡಬೇಕಾಗುತ್ತೆ ಹಾಗೆ ಇಲ್ಲಿ ಕೊನೆಯಲ್ಲಿ ಇನ್ನೊಂದಿದೆ ನೋಡಿ ಗೃಹಲಕ್ಷ್ಮಿ ಯೋಜನೆಗಾಗಿ ಆಧಾರ್ ಸಮ್ಮತಿ ಇಲ್ಲಿ ಆಧಾರ್ ಸಮ್ಮತಿಗಾಗಿ ನೀವೊಂದು ಘೋಷಣೆಯನ್ನು ಮಾಡಬೇಕಾಗುತ್ತೆ ನಾನು ಅಂದರೆ ನಿಮ್ಮ ಹೆಸರನ್ನು ಬರೆದು ಕೋಂಬಿನ್ ಶ್ರೀ ನನ್ನ ಆಧಾರ್ ಮಾಹಿತಿ ಹಾಗೂ ಇತರೆ ಮಾಹಿತಿಯನ್ನು ಯು ಐ ಡಿ ಎ ಐನೊಂದಿಗೆ ಇ ಕೆ ವೈ ಸಿ ಅಥವಾ ಹೌದೂ ಇಲ್ಲ ದೃಢೀಕರಣಕ್ಕೆ ಎಸ್ ಆರ್ ನೋ ವಿವರಗಳನ್ನು ದತ್ತಾಂಶದಲ್ಲಿ ನಮೂದು ಎಸ್ ಸೀಡ್ ಮಾಡಲು ಹಾಗೂ ಡಿ ಬಿ ಟಿ ಮೂಲಕ ಹಣ ಸಂದಾಯ ಮಾಡಲು ಮತ್ತು ಸರಕಾರದ ವಿವಿಧ ಇಲಾಖೆಗಳ ಕಲ್ಯಾಣ ಯೋಜನೆಗಳಲ್ಲಿ ಬಳಸಲು ನನ್ನ ಸಹಮತಿ ನೀಡುತ್ತೇನೆ ಅಂಥೇಳಿ ನೀವು ಗೃಹಲಕ್ಷ್ಮಿ ಯೋಜನೆಗಾಗಿ ಆಧಾರ್ ಸಮ್ಮತಿಯನ್ನು ನೀವು ಕೊಡಬೇಕಾಗುತ್ತೆ ಇಲ್ಲಿ ಮನೆಯ ಯಜಮಾನಿಯ ಸಹಿ ಮತ್ತು ಪತಿಯ ಸಹಾಯ ಮಾತು ಮಾಡಬೇಕಾಗುತ್ತೆ ಮತ್ತು ದಿನಾಂಕವನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇವಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯಲ್ಲಿರುವಂಥ ಪ್ರಮುಖ ಅಂಶಗಳು ಹಾಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ನೀವು ಈ ಒಂದು ಅಪ್ಲಿಕೇಶನನ್ನು ಆನ್ಲೈನ್ನಲ್ಲೂ ಮಾಡಬಹುದು ಆಫ್ಲೈನಲ್ಲೂ ನೀವು ಮಾಡ್ಬೋದು ಇವೆಲ್ಲ ಫಿಲ್ ಅಪ್ ಆದಮೇಲೆ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಹಾಯಕ ನಿರ್ದೇಶಕರ ಕಚೇರಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಅಲ್ಲಿ ಸದರಿ ಅರ್ಜಿಯನ್ನು ಅಗತ್ಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಪ್ರೂವ್ ಮಾಡ್ತಾರೆ ತದನಂತರ ಸರ್ಕಾರ ತಿಳಿಸಿದಂತೆ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಡಿ ಬಿ ಟಿಯ ಮೂಲಕ ಹಣ ಪಡೆಯಲು ನೀವು ಅರ್ಹರಾಗಿರುತ್ತೀರಿ ಗೃಹಲಕ್ಷ್ಮಿ ಹಣ ಜಮಾ ಆಗಲು ಇನ್ನೂ ಬಹಳ ದಿನಗಳಿವೆ ಅದರೊಳಗೆ ನೀವು ಸಲ್ಲಿಸಿದಂಥ ಅರ್ಜಿ ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನು ತಿಳಿಯಲು ನೀವು ಗೃಹಲಕ್ಷ್ಮಿ ಯೋಜನೆಯ ಅಧಿಕೃತ ಪೋರ್ಟಲನ್ನು ತೆರೆದು ಲಾಗಿನ್ ಆಯ್ಕೆ ಮಾಡಿ ಅಲ್ಲಿ ಅಪ್ಲಿಕೇಶನ್ ಐ ಡಿ ಪಾಸ್ವರ್ಡ್ ಅಂದರೆ ಭದ್ರತಾ ಕೋಡ್ ಹಾಗೆ ಕ್ಯಾಪ್ಚ ಎಂಟ್ರಿ ಮಾಡಿ ಸಲ್ಲಿಸಿದಾಗ ನಿಮ್ಮ ಅರ್ಜಿಯ ಸ್ಥಿತಿಗತಿ ಯಾವ ಒಂದು ಸ್ಟೇಜ್ನಲ್ಲಿ ಇದೆ ಅನ್ನುವಂಥದ್ದನ್ನು ನೀವು ತಿಳಿಬೌದು ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಆಫ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನ ನೋಡುವುದಾದರೆ ಮೊದಲು ನೀವು ಅರ್ಜಿ ನಮೂನೆಯ ಹಾರ್ಡ್ ಪ್ರತಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಕಚೇರಿಯಿಂದ ಉಚಿತವಾಗಿ ಪಡೆಯಬಹುದು ಅಥವಾ ಆನ್ಲೈನ್ನಲ್ಲಿ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತೆಗೆದುಕೊಳ್ಬೋದು ಅಥವಾ ತಹಶೀಲ್ದಾರ್ ಕಚೇರಿಯಲ್ಲಿ ಸರ್ಕಾರದ ವಿಶೇಷ ಕೌಂಟರ್ ಓಪನ್ ಮಾಡಿದ್ದರೆ ಅಲ್ಲಿ ಅರ್ಜಿಯನ್ನು ನೀವು ಉಚಿತವಾಗಿ ಪಡೆಯಬಹುದು ಅರ್ಜಿ ಪಡೆದ ನಂತರ ಅಲ್ಲಿರುವ ಮಾಹಿತಿಯನ್ನು ಎಚ್ಚರಿಕೆಯಿಂದ ಭರ್ತಿ ಮಾಡಿ ನಿಮ್ಮ ವೈಯಕ್ತಿಕ ವಿವರವಾಗಿರಬಹುದು ಬ್ಯಾಂಕ್ ಡಿಟೇಲ್ಸ್ ಆಧಾರ್ ಡಿಟೇಲ್ಸ್ ಸ್ವಯಂ ಘೋಷಣೆ ಸಿಗ್ನೇಚರ್ ಎಲ್ಲ ಮುಗಿದ ಮೇಲೆ ಅರ್ಜಿ ನಮೂನೆಯೊಂದಿಗೆ ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಲಗತ್ತಿಸಬೇಕು ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಲ್ಲಿ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆಯ ನಂತರ ಸರ್ಕಾರ ತಿಳಿಸಿದಂತೆ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರ ರು ಗೃಹಲಕ್ಷ್ಮಿ ಯೋಜನೆಯಡಿ ನಿಮ್ಮ ಖಾತೆಗೆ ಡಿ ಬಿ ಟಿ ಮೂಲಕ ಜಮಾ ಆಗ್ತದೆ ಪ್ರಿಯ ವೀಕ್ಷಕರೇ ಇವಿಷ್ಟು ಗೃಹಲಕ್ಷ್ಮಿ ಯೋಜನೆ ಕುರಿತ ಪ್ರಮುಖ ಮಾಹಿತಿ ಈ ಒಂದು ವಿಡಿಯೋ ಇಷ್ಟವಾದರೆ ನಮ್ಮ ಪ್ರಯತ್ನಕ್ಕೆ ಒಂದು ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ಎನ್ನುತ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವರಿಗೂ ಧನ್ಯವಾದಗಳು ಥ್ಯಾಂಕ್ ಯು